ಹಾಯ್ ಫ್ರೆಂಡ್ಸ್, ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ಕಿನ್ವಾ ದೋಸೆದು ರೆಸಿಪಿನ ತೊಗೊಂಬಂದಿದ್ದೀನಿ. ಕಿನ್ವಾ ಏನು ಅಂದರೆ, ಇದು ಒಂದು ಪ್ಲಾಂಟ್ ಬೇಸ್ಡ್ ಬೀಜ ಆರ್ ಸೀಡ್. ಇದು ಮಿಲೆಟ್ ಅಲ್ಲ, ಸಿರಿಧಾನ್ಯ ಅಲ್ಲ. ಇದರಲ್ಲಿ ತುಂಬ ಕಾರ್ಬೋಹೈಡ್ರೇಟ್ಸು ಮತ್ತು ಪೊಟ್ಯಾಷಿಯಮ್ಮು ಮೆಗ್ನೀಷಿಯಮ್ ಎಲ್ಲ ಇದೆ. ಇದು ಇದರಲ್ಲಿ ಆಂಟಿಆಕ್ಸಿಡೆಂಟ್ಸ್ ತುಂಬ ಇರೋದ್ರಿಂದ ಇದು ಹಾರ್ಟ್ ಡ್ಯಾಮೇಜ್ ಮಾಡೋದನ್ನು ತಡೀತದೆ. ಇದರಲ್ಲಿ ಇದು ನಮ್ಮ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡ್ತದೆ, ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತದೆ, ಮತ್ತು ಇದು ಇದರಲ್ಲಿ ಕ್ಯಾನ್ಸರ್ ಫೈಟಿಂಗ್ ಪ್ರಾಪರ್ಟೀಸ್ ಇದೆ. ಇದನ್ನು ದಿವಸ ನಾವು ಒಂದು ಕ್ವಾಂಟಿಟಿಯಲ್ಲಿ ದಿವಸ ತಿಂದರೆ ಇದು ನಮ್ಮ ಬಾಡಿಗೆ ಬೇಕಾಗಿರುವಂಥ ಎಲ್ಲ 9 ರೀತಿಯ ಅಮಿನೋ ಆ್ಯಸಿಡ್ಸನ್ನು ಕೊಡ್ತದೆ, ಇದರಲ್ಲಿ ಇದೆ. ಸೊ ಇದು ನಮಗೆ ಇಷ್ಟು ಅಮಿನೋ ಆ್ಯಸಿಡ್ಸ್ ಕೊಡ್ತದೆ. ಇದರಲ್ಲಿ ತುಂಬ ಫೈಬರ್ ಇದೆ. ಸೊ ಇದು ನಮಗೆ ಏನಂದರೆ ಕಾನ್ಸ್ಟಿಪೇಷನ್ ಆಗದೇ ಇರೋ ಹಾಗೆ ನೋಡ್ತದೆ, ಮತ್ತು ಫೈಬರ್ ಜಾಸ್ತಿ ಇರೋದ್ರಿಂದ ನಮಗೆ ತುಂಬ ಹೊತ್ತು ತನಕ ಹಸಿವಾಗದೇ ಇರೋ ಹಾಗೆ ಮಾಡ್ತದೆ. ಇದರಲ್ಲಿ ಇದು ಇಷ್ಟು ದಿವಸ ಇಲ್ಲಿ ಅಲ್ಲಿ ಅಮೆರಿಕಾದಲ್ಲಿ ಎಲ್ಲರೂ ಇದನ್ನು ಅನ್ನದ ಜೊತೆಗೆ ಸೇರಿಸ್ಕೊಂಡು ಅನ್ನದ ರೀತಿಯಲ್ಲಿ ಊಟ ಮಾಡ್ತಾರೆ. ಇದರದ್ದು ದೋಸೆ, ಇಡ್ಲಿ, ಪುಲಾವ್, ಕಿಚಡಿ ಎಲ್ಲ ಮಾಡ್ಬೋದು. ತುಂಬ ಒಳ್ಳೆಯದು ಇದು ಹೆಲ್ತ್ಗೆ. ಹಾಗಾಗಿ ಈ ರೆಸಿಪಿನ ಇವತ್ತು ಹಾಕ್ತಾ ಇದ್ದೀನಿ. ಮಣಿಪಾಲ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕಿನ್ವಾ ದೋಸೆ ಇನ್ಸ್ಟೆಂಟ್ ಆಗಿ ಮಾಡೋದು, ಗ್ಲುಟನ್ ಫ್ರೀ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಒಂದು ಕಪ್ ಅದಕ್ಕೆ ಕಿನ್ವಾ, ಒಂದು ಕಪ್ಪು ಕಟ್ ಮಾಡಿರುವಂತಹ ಸೌತೆಕಾಯಿ, ಹಾಗೆ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೀನಿ ನೋಡಿ. ಹಸಿಮೆಣಸಿನ್ಕಾಯಿ, ಶುಂಠಿ, ಈರುಳ್ಳಿ ಚಿಕ್ಕದು ಎರಡು, ಹಾಗೆ ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಟೇಬಲ್ ಸ್ಪೂನು, ಹಾಗೆ ಪೆಪ್ಪರ್ ಕಾರ್ನ್ ಅಂದರೆ ಪೆಪ್ಪರ್, ಇದು ಪೆಪ್ಪರು ಮತ್ತು ಅರಶಿನ ಪುಡಿ, ಉಪ್ಪು ಮತ್ತು ಜೀರಿಗೆ. ಪೆಪ್ಪರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್. ಇದು ಕಿನ್ವಾನ ನಾವು ಚೆನ್ನಾಗಿ ತೊಳೆದುಬಿಟ್ಟು 6 ಗಂಟೆ 8 ಗಂಟೆ ನೆನೆಸ್ಬೇಕು. ಅದು ಯಾಕೆ ನೆನೆಸ್ಬೇಕು ಅಂತಂದರೆ ಅದಕ್ಕೆ ಸೆಪೋನಿನ್ ಅಂತ ಒಂದು ಕೋಟಿಂಗ್ ಇರುತ್ತೆ, ಅದು ಕಹಿ ಇರುತ್ತೆ. ಅದನ್ನು ತೆಗಿಲಿಕ್ಕೋಸ್ಕರ 4-5 ಸತಿ ತೊಳೆದುಬಿಟ್ಟು ನೆನೆಸ್ಬೇಕು. ಈಗ ತೊಳೆದಿದ್ದನ್ನ ನೆನೆಸಿರೋದನ್ನು ತೆಗೆದುಬಿಟ್ಟು ಅದನ್ನು ಒಂದು ಸೀವಲ್ಲೇ ಹಾಕಿ ಇಟ್ಟಿದ್ದೀನಿ. ಇವಾಗ ಒಂದು ಕಪ್ಪು ಕಟ್ ಮಾಡಿರೋಂಥ ಸೌತೆಕಾಯಿನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 2 ಸಣ್ಣ ನೀರುಳ್ಳಿ ಹಾಕ್ಕೊಳ್ಳಿ ಕಟ್ ಮಾಡಿರೋದು. ಹಾಗೆ 1/2 ಇಂಚು ಶುಂಠಿ ತುಂಡು ಹಾಕೊಳ್ಳಿ. ಈ ಹಿಟ್ಟನ್ನ ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲ, ಯಾಕಂದ್ರೆ ನಾವು ನೀರುಳ್ಳಿ ಹಾಕಿದ್ದೀವಿ. ಹಾಗೆ ಸ್ವಲ್ಪ ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕೊಳ್ಳಿ, ಸಾಕಾಗತ್ತೆ, ಯಾಕಂದ್ರೆ ಬ್ಲ್ಯಾಕ್ ಪೆಪ್ಪರ್ ಹಾಕ್ತಿವಲ್ಲ ಬ್ಯಾಲೆನ್ಸ್ ಆಗುತ್ತೆ. 2 ಟೇಬಲ್ ಸ್ಪೂನು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ಳಿ. ಹಾಗೆ ಅದೇ ಬ್ಲ್ಯಾಕ್ ಪೆಪ್ಪರ್ ಕಾರ್ನ್ ಅಂದ್ರೆ ಕರಿಮೆಣಸು. ಕರಿಮೆಣಸು ಹಾಕಿದ್ರಿಂದ ನಾನು ಒಂದೇ ಒಂದು ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಕರೆಕ್ಟ್ ಆಗಾಯ್ತು. 2 ಪಿಂಚು ಅರಶಿನ ಪುಡಿ ಹಾಕೊಳ್ಳಿ, ಪ್ರೋಟೋಕಾಲ್ ಅದು, ಯಾಕಂದ್ರೆ ಇಮ್ಯುನಿಟಿ ಬೂಸ್ಟಿಂಗ್ ಅಲ್ವಾ. 1 ಟೀಸ್ಪೂನು ಜೀರಿಗೆ ಕಾಳು ಹಾಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನಾವು ನೆನೆಸಿ ತೊಳೆದಿಟ್ಟಿರುವಂತಹ ಕಿನ್ವಾನ ಹಾಕೊಳ್ಳಿ 1 ಕಪ್ಪು. 2 ಸತಿ ರುಬ್ಬೇಕಾಗತ್ತೆ, ಒಂದೇ ಸತಿ ಆಗಲ್ಲ, ಯಾಕಂದ್ರೆ ಬೌಲ್ನಲ್ಲಿ ಮಿಕ್ಸಿಯಲ್ಲಿ ರುಬ್ಬಕ್ಕಾಗಲ್ಲ, 2 ಬ್ಯಾಚಸ್ಸಲ್ಲಿ ರುಬ್ಬೇಕಾಗ್ತದೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕಬೇಡಿ, ಯಾಕಂದರೆ ಸೌತೆಕಾಯಲ್ಲಿ ತುಂಬ ನೀರಿದೆ, ನೀರು ಹಾಕಬೇಕಂತಿಲ್ಲ ನೋಡಿ. ಮತ್ತೆ 2ನೇ ಸತಿ ರುಬ್ಬಿರೋದನ್ನು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಈಗ ದೋಸೆದು ಕಾವಲಿ ಬಿಸಿಯಾಗಿದೆ, ಹಿಟ್ಟು ಹಾಕ್ಕೊಂಡು ನಿಮಗೆ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಸ್ಪ್ರೆಡ್ ಮಾಡ್ಕೊಳ್ಳಿ. ಇದು ದಪ್ಪನೂ ಬರುತ್ತೆ, ದೋಸೆ ತೆಳುನೂ ಬರುತ್ತೆ, ಹೇಗೆ ಬೇಕಾದರೂ ಹಾಗೆ ಮಾಡ್ಕೋಬಹುದು. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂಚೂರು, ಅಂದರೆ ನಾನು ದೇಸಿಗೆ ಹಾಕಿದ್ದೀನಿ, ನೀವು ವುಡ್ ಪ್ರೆಸ್ಡ್ ಆಯಿಲ್ ಅಂತ ಹಾಗೆ ಎಣ್ಣೆ ಎಲ್ಲ ಹಾಕೋಬಹುದು. ಕವರ್ ಆ್ಯಂಡ್ ಕುಕ್ ಮಾಡಿ 1 ನಿಮಿಷ ತನಕ ಮೀಡಿಯಂ ಫ್ಲೇಮಲ್ಲಿ. ಈಗ ಆಯಿತು, 1 ನಿಮಿಷ ಚೆಕ್ ಮಾಡಿ ನೋಡಿ, ಕುಕ್ ಆಗಿದೆ ದೋಸೆ. ಈಗ ಫ್ಲಿಪ್ ಮಾಡೋಣ. ಕಿನ್ವಾ ನಮಗೆ ವೆಯ್ಟ್ ಲಾಸ್ಗೆ ಕೂಡ ಹೆಲ್ಪ್ ಮಾಡುತ್ತೆ, ಯಾಕಂದರೆ ತುಂಬ ಫೈಬರ್ ಇದೆ ಇದರಲ್ಲಿ. ಸ್ಪ್ಯಾಟ್ಯುಲಾಯಿಂದ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆನೂ ಚೆನ್ನಾಗಿ ಕುಕ್ ಆಗುತ್ತೆ. ಇನ್ನೊಂಚೂರು ತುಪ್ಪ ಹಾಕ್ಕೊಳ್ಳಿ ಸೈಡ್ಗೆ. ಈಗ ಆಗಿದೆ, ಒಂದು 30 ಸೆಕೆಂಡ್ ತನಕ ಹಾಗೇ ಬಿಡಿ, ಚೆನ್ನಾಗಿ ಕುಕ್ ಆಗಲಿ. ಈಗ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಲ್ವಾ. ಇದನ್ನ ಚಟ್ನಿ ಜೊತೆ ಸವಿಬಹುದು. ನಾನು 2 ಥರ ಚಟ್ನಿ ಇಟ್ಟಿದ್ದೀನಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರಿಗೂ ನಮಸ್ಕಾರ.